ಈ ಬರೀ ಕಾಂಗ್ರೆಸ್ ಅವ್ರನ್ನ ಹಾಕ್ತಾರೆ, ಬಿ ಜೆ ಪಿ ಒಂದು ಪಂಟಿನೂ ಬಿಡುಗಡೆ ಆಗ್ತಾರೆ. ಹಿಸ್ಸೆ ನಡೀತಾ ಇದೆ. ಈಶ್ವರಪ್ಪ ಅವರು ಲವ್ ಲೆಟರ್ ಕಳಿಸ್ಬಿಟ್ಟಿದ್ದಾರೆ, ಇನ್ನೂ ಭಾಳ ಜನ ಕೊಡೋರಿದ್ದಾರೆ. ನೀವು ಅವ್ರದ್ದು ಬಿಟ್ಬಿಟ್ಟು ನೀವು ನಂಬ ಕೇಳಿದ್ರೆ, ಸೊ ಅದಕ್ಕೆ ನಾವು ಈಗಾಗಲೇ 175 ಸೀಟು ಬಿಡುಗಡೆ ಮಾಡಿದ್ದೀವಿ. ಇನ್ನೇನು ಉಳ್ಕೊಂಡಿದೆ ಮಿಕ್ಕಿದ್ ಮಾಡ್ತೀವಿ. ನಿಮ್ಮನ್ನು ಬಿಟ್ಟು ನಾವು ರಾಜಕಾರಣ ಮಾಡೋದೇ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೂ ಮೀಡಿಯಾಗೂ ಒಂದು ದೊಡ್ಡ ಸಂಬಂಧ ಇದೆ. ಪ್ರಜಾಪ್ರಭುತ್ವ ತಂದವ್ರು ನೀವು, ಹೋರಾಟ ಮಾಡಿದವ್ರು ನೀವು, ಈ ದೇಶದ ಆಧಾರ ಸ್ತಂಭ 4 ಪಿಲ್ಲರಲ್ಲಿ ನೀವು ಒಬ್ಬರು. ಸೊ ನಿಮ್ಮನ್ನು ಬಿಟ್ಟು ನಾವೇನು ಮಾಡೋದಿಲ್ಲ, ಖಂಡಿತ ನಿಮ್ಮ ಹತ್ರ ಬಿಡುಗಡೆ ಇಲ್ಲಿ ಒಳ್ಳೆ ಮುಹೂರ್ತ ನೋಡ್ತಾ ಇದ್ದೀವಿ. ಆ ಒಳ್ಳೆ ಮುಹೂರ್ತ ಮತ್ತೆ ಒಳ್ಳೆ ಗಳಿಗೆ ಬಿಜೆಪಿಯ ಪಟ್ಟಿಯ ಬಿಡುಗಡೆಗಾಗಿ ಕಾಯ್ತಾ ಇದೆಯಾ? ಶುಭ ಮುಹೂರ್ತ, ಶುಭ ಗಳಿಗೆ, ಶುಭ ವಾರ. ಸರ್, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದಾರೆ ಅಂತ ಎಲ್ಲ ಸುಳ್ಳು. ಲಕ್ಷ್ಮಣ್ ಸವದಿ ಒಬ್ಬ ಹಿರಿಯ ರಾಜಕಾರಣಿ, ಸುಮ್ಮನೆ ಪಾಪ ಯಾರ್ದೋ ರಾಜಕೀಯದಲ್ಲಿ. ಇನ್ನೇ ಸೋಮಣ್ಣ ಅವ್ರದ್ದು ಹೇಳ್ತಿದ್ರು ಕಾಂಗ್ರೆಸ್ ಸೇರ್ತಾರೆ. ಪಾಪ ಅವ್ರು ಯಾರು ನನ್ನ ಹತ್ರ ಸೋಮಣ್ಣಗೆ ಯಾವತ್ತೂ ಕಾಂಗ್ರೆಸ್ ಸೇರ್ತೀವಿ ಅಂತ ನಾನು ಹೇಳಿದ್ದೀನಿ. ನಾವು ಸ್ನೇಹಿತರಲ್ಲ ಅಂತ ಯಾರು ಇಲ್ಲ ಅಂತ ಬಂದಿರೋರು ಬಂದಿದ್ರು. ಕೆಲವರು ಶಿವಮೊಗ್ಗದ ಕಡೆಯವರು, ಬೇರೆಯವರೆಲ್ಲ ಬಂದಿದ್ರು ಅಂತ ಹಿರೇಕೆರವರು, ಹಿರೇ ಹಾವೇರಿ ಜಿಲ್ಲೆಯವರು, ಬೇರೆ ಬೇರೆಯವರೆಲ್ಲ ಬಂದಿದ್ರು ಇಲ್ಲ ಅಂತ ಹೇಳಲಿಲ್ಲ. ಬಟ್ ನಮ್ಗೆ ಸ್ಥಾನಮಾನ ಬೇಕಲ್ಲ, ನಮ್ಮ ಖಾಲಿ ಕುರ್ಚಿ ಇದ್ದಾಗ ಕುಂಡಿಸ್ಬೋದು, ಬರ್ತಿರೋ ಕಡೆ ಕುಂಡಿಸಬೇಕು. ಸರ್, ಈಶ್ವರಪ್ಪನವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಸರ್. ನಾ ಹೇಳಿದ್ದಲ್ಲ ಅಸೆಂಬ್ಲಿಯಿಂದ, ನಾನು ಏನು ಹೇಳಬೇಕು ಹೇಳಿದ್ದೆ ಅಸೆಂಬ್ಲಿಯಲ್ಲಿ ಹೇಳಬೇಕು ಹೇಳಿದೆ. ಅವ್ರಿಗೆ ಒಳ್ಳೇದಾಗಲಿ, ಅವರು ರಾಜ್ಯಕ್ಕೆ ಸೇವೆ ಮಾಡಿದೆ. ನನ್ನ ಮೇಲೆ ಎಲೆಕ್ಷನ್ ಇತ್ತಿದ್ರು ಅವರು ಪಾರ್ಲಿಮೆಂಟಲ್ಲಿ. ಹಿಂದೆ ನಾನು ದೇವೇಗೌಡರ ಮೇಲೆ ನಿಂತಾಗ ಅವರು ಕೂಡ ಎಲೆಕ್ಷನ್ ಇತ್ತಿದ್ರು. ಒಳ್ಳೆ ತೀರ್ಮಾನ ಅವ್ರ ಪಾರ್ಟಿಯವರು ಏನು ತೆಗೆದುಕೊಂಡವ್ರೆ, ಅವ್ರಿಗೆ ಒಳ್ಳೇದಾಗಲಿ, ಶುಭವಾಗಲಿ.